ರಾಜ್ಯದಲ್ಲಿ ಇವತ್ತು ಇಡೀ ದಿನ ನಡೆದ ಸುದ್ದಿಗಳ ಕ್ವಿಕ್ ಲುಕ್ ಇದು ಪ್ರೈಮ್ ಟೈಮ್ ಸ್ಪೆಷಲ್ ನ್ಯೂಸ್ ಎಕ್ಸ್‌ಪ್ರೆಸ್ ನಾನು ವೀಣಾ ಪೂಜಾರಿ ಇಂದು ರಾಜ್ಯ ರಾಜಕೀಯದಲ್ಲಿ ಮಿತ್ರ ಮಂಡಳಿ ಘರ್ ವಾಪಸಿ ಚರ್ಚೆ ಜೋರಾಗಿ ನಡೆದಿದೆ ಕೃಷಿ ಸಚಿವರ ವಿರುದ್ಧ ಮತ್ತೊಂದು ಆರೋಪ ಸಹ ಕೇಳಿ ಬಂದಿದೆ ಇದರ ಜೊತೆ ಜೊತೆಗೆ ರಾಜ್ಯದಲ್ಲಿ ಸದ್ದು ಮಾಡಿದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್ ನಲ್ಲಿ सीएम सिद्धरामय्य शासक जो म्यारथान मीटिंग मुंदुवर्दिदे बेंगलूरु शासक इंदु सभे नडेसलायितु सभेयल्लि गुत्तिगेदारर बाकी बिल विचार प्रतिध्वनिसिद्दु बाकी बिल पावतिसलु आग्रहिसिद्दारे आदष्टु बेग गुत्तिगेदारर बिल बिडुगडे आगदे इद्दरे मुंबरुव बीबीएमपी एलेक्षन गे डैमेज आगलिदे अंत शासकरु तिळिसिद्दारे सद्य एसआईटी तनिखे नडेयता इद्दु ईगागले 10 दिन तनिखे आगिद्दु 20 दिनदल्लि तनिखे संपूर्ण मुक्तायवागलिदे ಹೀಗಾಗಿ ಅದಕ್ಕೂ ಮುಂಚಿತವಾಗಿ ಬಿಲ್ ಬಿಡುಗಡೆ ಬೇಡ ಅಂತ ಸಭೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ತಿಳಿಸಿದ್ದಾರೆ ಮುಂಚಿತವಾಗಿ ಬಿಲ್ ಬಿಡುಗಡೆ ಮಾಡಿದ್ರೆ 40% ಆರೋಪ ಮಾಡಿದ್ರಲ್ಲಿ ಅರ್ಥ ಇರಲ್ಲ ತನಿಖೆಯ ಬಳಿಕ ಬಿಲ್ ಪಾವತಿ ಮಾಡಿಸೋಣ ಅಂತ ಹೇಳಿದ್ದಾರೆ ರಾಜ್ಯದ ಮಹಿಳೆಯರ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆ ಸ್ಥಗಿತ ಎಂಬ ವದಂತಿಗೆ ಸಚಿವ ಚಲುವರಾಯಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಹಾಸನದ ಕೋಡಿ ಮಠದಲ್ಲಿ ಮಾತನಾಡಿದ ಸಚಿವ ಯಾವುದೇ ಕಾರಣದಿಂದ ಈ ಯೋಜನೆ ಸ್ಥಗಿತ ಆಗೋದಿಲ್ಲ ಅಂತ ಹೇಳಿದ್ದಾರೆ ವಿರೋಧ ಪಕ್ಷದವರೇ ಯಾರೋ ಹೀಗೆ ಹಬ್ಬಿಸಿದ್ದಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಆರೋಪಿಸಿದರು ಎರಡೂವರೆ ವರ್ಷದ ನಂತರ ಬೇರೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಲಾಗುತ್ತೆ ಎಂಬ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ಕಾಂಗ್ರೆಸ್ನಲ್ಲಿ ಸಂಚಲನ ಉಂಟುಮಾಡಿದೆ ಹಲವು ಸಚಿವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದು ಅವರ ವೈಯಕ್ತಿಕ ಹೇಳಿಕೆ ಅಂತ ಜಾರಿಕೊಂಡಿದ್ದಾರೆ ಈ ಬಗ್ಗೆ ಹಾಸನದಲ್ಲಿ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ ಅವರ ವೈಯಕ್ತಿಕ ಅಭಿಪ್ರಾಯ ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿದ್ದಾರೆ ಆದರೆ ಅಧಿಕಾರ ಹಂಚಿಕೆಯ ವಿಚಾರ ಈವರೆಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ ಇತ್ತ ಗದಗನಲ್ಲಿ ಮಾತನಾಡಿದ ಸಚಿವ ಹೆಚ್ಕೆ ಪಾಟೀಲ್ ಮಾತ್ರ ಆ ಮಾತನ್ನ ಯಾರೇ ಹೇಳಿದರೂ ತಪ್ಪು ಅಂತ ಟಾಂಗ್ ಕೊಟ್ಟಿದ್ದಾರೆ डीसीएम डीके शिवकुमार मत्तु सीटी रवि मध्ये टॉक वार जोर आगिदे सीटी रविगे ट्रीटमेंट कोडिसबेकु अंत हेळिद्द डीसीएम डीके शिगे सीटी रवि टॉक कोट्टिद्दारे नानु पेशेंट अल्ल डीके शिवकुमार डॉक्टर कूड अल्ल ननगे याव ट्रीटमेंट कोड्तीरि डीके शि बळि इरुव 1500 कोटि वैट् मनियन्न ननगे ट्रांस्फर माडोदु बेड अंत काल एळेदिद्दारे ಕೋಟಿಗಳಿಗೆ ಸಿದ್ಧ ಉತ್ತರವನ್ನ ಡಿಕೆಶಿ ರಾಜ್ಯದ ಜನತೆಗೆ ಮತ್ತು ಕೃಷಿಕರಿಗೆ ತಿಳಿಸಿ ಕೊಡುವಂತೆ ಸಲಹೆ ಕೊಟ್ಟಿದ್ದಾರೆ ಹೊಸ ಬಿಪಿಎಲ್ ಕಾರ್ಡ್ ಗೆ ಅರ್ಜಿ ಹಾಕಿದವರಿಗೆ ಎನ್ಕ್ವೈರಿ ಮಾಡಿ ಪ್ರಯಾರಿಟಿ ಮೇಲೆ ಕೊಡಲಾಗ್ತಾ ಇದೆ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ ಹೊಸದಾಗಿ ಪಡಿತರಕ್ಕಾಗಿ 3 ಲಕ್ಷ ಕಾರ್ಡ್ ಅರ್ಜಿ ಬಂದಿದ್ದು ಪರಿಶೀಲನೆ ಮಾಡಲಾಗ್ತಾ ಇದೆ ಆರೋಗ್ಯ ವೈದ್ಯಕೀಯ ವೆಚ್ಚ ಭರಿಸುವ ವಿಚಾರವಾಗಿ ಹೆಚ್ಚು ಅರ್ಜಿ ಬರ್ತಾ ಇದೆ ಇನ್ನು ಮನೆ ಯಜಮಾನಿ ಬದಲಾವಣೆ ಮಾಡಲು ಅಥವಾ ತಿದ್ದುಪಡಿ ಮಾಡಲು ಇವತ್ತಿನಿಂದ ಅವಕಾಶ ಕೊಡಲಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ ರಾಷ್ಟ್ರೀಯ ಪಕ್ಷಗಳು ಈಸ್ಟ್ ಇಂಡಿಯಾ ಕಂಪನಿಯ ರೀತಿ ಬಡವರ ಸುಲಿಗೆ ಮಾಡುತ್ತಾ ಇವೆ ಎಂಬ ಹೆಚ್ಡಿಕೆ ಹೇಳಿಕೆಗೆ ಬಾಗಲಕೋಟೆಯಲ್ಲಿ ಅಭಿಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಏಕವಚನದಲ್ಲೇ ಟಾಂಗ್ ಕೊಟ್ಟಿದ್ದಾರೆ ದೇಶದ್ದು ರಾಜ್ಯದ್ದು ಜನರ ಅಭಿಪ್ರಾಯ ಅಲ್ಲ ಕುಮಾರಸ್ವಾಮಿಯ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ಅದಕ್ಕೆಲ್ಲ ಮನ್ನಣೆ ಕೊಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಅವರು ಹಂಗೆ ಬಹಳಷ್ಟು ಸಾರಿ ಹೇಳ್ತಾನೆ ಇರ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಕ್ಷೇತ್ರ ಯಮಕನ ಮರಡಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಭೂ ಒತ್ತುವರಿ ಪಾಲಿಟಿಕ್ಸ್ ಶುರುವಾಗಿದೆ ಯಮಕನ ಮರಡಿಯಲ್ಲಿ ಬಿಜೆಪಿ ಮುಖಂಡ ರವೀಂದ್ರ ಹಂಜಿ ರಸ್ತೆ ಅತಿಕ್ರಮಣ ಮಾಡಿ ರಾಜೀವ್ ಗಾಂಧಿ ಚಾರಿಟೇಬಲ್ ಆಸ್ಪತ್ರೆ ಕಟ್ಟಡಗಳನ್ನು ಕಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಹತ್ತರ್ಗಿ ಗ್ರಾಮದ ದಡ್ಡಿ ಕ್ರಾಸ್ನಿಂದ ರಿಜಿಸ್ಟರ್ ನಂಬರ್ 444 445 ಕ್ಕೆ ಹೊಂದಿಕೊಂಡ ರಸ್ತೆಯನ್ನೇ ಗುಳುಂ ಮಾಡಿದ್ದಾರೆ ಹಾಗಾಗಿ ರಸ್ತೆ ಅಳತೆ ಮಾಡಿ ಗಡಿ ನಿರ್ಧರಿಸಲು ಬಂದ ಅಧಿಕಾರಿಗಳ ಜೊತೆ ಬಿಜೆಪಿ ಮುಖಂಡ ರವೀಂದ್ರ ಹಂಜಿ ವಾಗ್ವಾದ ನಡೆಸಿದ್ದಾರೆ ವಿರೋಧದ ನಡುವೆಯೂ ಅಧಿಕಾರಿಗಳು ಗಡಿ ನಿರ್ಧರಿಸಿ ಮಾರ್ಕಿಂಗ್ ಮಾಡಿದ್ದಾರೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿದ ರಾಜ್ಯ ಸರ್ಕಾರಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಟ್ವಿಟರ್ನಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ
ತಮಿಳುನಾಡು ಕುರುವೈ ಬೆಳೆಗೆ 2 ಪಟ್ಟು ನೀರು ಬಳಕೆ ಮಾಡಿದ್ದು 4 ಪಟ್ಟು ಕುರುವೈ ಬೆಳೆ ವಿಸ್ತರಿಸಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದನ್ನ ಸಿಡಬ್ಲ್ಯೂಎಂಎ ದಲ್ಲಿ ಪ್ರತಿಭಟಿಸದೆ ಹಾಗೂ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕದೆ ತಕ್ಷಣ ನೀರು ಬಿಟ್ಟಿರೋದು ಅಕ್ಷಮ್ಯ ಅಪರಾಧ ರಾಜ್ಯದ ರೈತರಿಗೆ ನೀರು ಕೊಡುವ ತೀರ್ಮಾನ ವಿಳಂಬ ಮಾಡಿ ಈಗ ನಮ್ಮ ರೈತರ ಪಾಲಿನ ನೀರನ್ನ ತಮಿಳುನಾಡಿಗೆ ಹರಿಸುವ ಸ್ಥಿತಿ ತಂದೊಗಿದ್ದೀರಿ ರಾಜ್ಯ ಸರ್ಕಾರ ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದನ್ನ ತಕ್ಷಣ ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ರಾಜ್ಯದ ವಾಸ್ತವ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಕೊಡಬೇಕು ಈ ವಿಚಾರದಲ್ಲಿ ರಾಜ್ಯದ ರೈತರ ಹಿತ ಕಾಯ್ದುಕೊಳ್ಳಬೇಕು ಅಂತ ಟ್ವೀಟ್ ಮಾಡಿದ್ದಾರೆ लोकसभा चुनाव रणकण रंगेरता है राज्य में 20 लोकसभा क्षेत्र गेलबेकु अंत कांग्रेस रणतंत्र हेळ्ता इदे इदर मध्य बॉम्बे बॉयज शासक घर वापसी सुळिवु कोट्टिद्दारे सचिव पक्ष बिट्टु होदवरिगे कांग्रेस बागिलु ओपन इरलिदे अंत परमेश्वर अवरु तिळिसिद्दारे इन्नु बंदवरिगेल्ल फस्ट बेंच नल्लि स्थान सिगल्ल अंत हेळिद्दारे कांग्रेस बिट्टु बीजेपी सेरिद्द मित्र मंडली टीम कांग्रेस गे घर वापसी आगतारे अन्नो चर्चे जोर आगिदे इदु निजवाद्रे नानु स्वागतिसुत्तेने अंत संसद डीके सुरेश हेळिद्दारे पक्ष सेर्पडेय बग्गे हाईकमांड तीर्मानिसलिदे सद्य लोकसभा चुनावणेय संबंध देहलियल्लि सभे नडेयता इदे संसद डीके सुरेश ई विषयवन्न तिळिसिद्दारे ಈ ಬೆಳವಣಿಗೆಯನ್ನ ಸ್ವತಃ ಕೆಪಿಸಿಸಿ ಅಧ್ಯಕ್ಷರೇ ಪುಷ್ಟೀಕರಿಸಿದ್ದಾರೆ ಎಲೆಕ್ಷನ್ ಹೊತ್ತಿನಲ್ಲಿ ಪಕ್ಷದ ಶಕ್ತಿ ಹೆಚ್ಚಿಸಿಕೊಳ್ಳಬೇಕು ಅನೇಕರು ಪಕ್ಷಕ್ಕೆ ಸೇರಲು ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಮಿತ್ರ ಮಂಡಳಿ ಟೀಮ್ ಘರ್ ವಾಪಸಿ ಎಂಬ ಚರ್ಚೆಯ ನಡುವೆ ಕಾಂಗ್ರೆಸ್ ಗೆ ಹೋಗಲ್ಲ ಅಂತ ಶಾಸಕ ಮುನಿರತ್ನ ಸ್ಪಷ್ಟಪಡಿಸಿದ್ದಾರೆ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಹೊರತು ಕಾಂಗ್ರೆಸ್ ಸೇರಲ್ಲ ಅಂತ ಹೇಳಿದ್ದಾರೆ यार होगतारो गोत्तिल्ल नानु कांग्रेस गे होगल्ल 5 वर्ष विपक्षदल्ले इर्तीनि बीजेपियल्ले केलस माड्तीनि अंत एशियानेट सुवर्ण न्यूज गे तिळिसिद्दारे विधान परिषत् गे हिरियर नामनिर्देशनद बेन्नल्ले कांग्रेसनल्लि असमाधान स्फोटगोंडिदे परिषत् स्थान कैतप्पिद्दक्के कांग्रेस वक्तार संकेत एणगि आक्रोश होरहाकिद्दारे हिरिय राजकारणिगळु अवर परिवारक्के मात्र मणे हाकिद्दारे कांग्रेस युवक कड़गणने हीगे मुंदुवरेदरे युव नायक कांग्रेस पक्ष बरिदागलिदे अंत ट्वीट माडिदारे सचिव चलुवरायस्वामी विरुद्ध माजी शासक सुरेश गौड ब्लैक एंड व्हाइट मनी आरोप माडिदारे बेंगळूरिनल्लिरुव सौहार्द को आपरेटिव सोसाइटी चलुवरायस्वामी ब्लैक मनियन्न व्हाइट माडिदाने ईडी अधिकारी सचिव ब्लैक एंड व्हाइट हणद बे तनिखे अंत आग्रह बेल्लूर क्रॉस पेट्रोल बैंक मालिकर बड़ी एष्टु कलेक्शन माड्तिद्दारे मेजेस्टिक कोऑपरेटिव सोसाइटी तनिखे नडेसिद्रे साकु सिद्रामय्य एल्लवन्न तनिखे माडिसिद्रे सत्य होरबरुत्ते अंत सलहे कोट्टिद्दारे सचिव चलुवरायस्वामी विरुद्ध कृषि अधिकारी राज्यपाल दूरिगे ट्विस्ट गवर्नर गे पत्र बरेदिल्ल अंत अधिकारी कृषि सचिव सुळ्ळु हेळिसिद्दारे अंत माजी शासक सुरेश गौड आरोपिसिद्दारे बेंगळूरिन खासगी होटेल गे अधिकारी करेसि ओत्तड हेरिद्दारे खासगी होटेल सीसीटीवी तेगेसि नोडि अंत सवाल हाकिद्दारे यावे एडि जेडि यारेल्ल होगिद्रु अंत तिळियुत्ते चलुवरायस्वामी ब्रेन मैपिंग तिंदिद्दाने गोत्तागुत्ते अंत तिळिसिद्दारे माजी सीएम कुमारस्वामी पेन ड्राइव बॉम्ब गे सचिव केएन राजण्ण टांग कोट्टिद्दारे एचडीके अन्न हावाडिगनिगे होलिसिरुव राजण्ण ओंदु बुट्टियल्लि आ हाविदे ई हाविदे अंत हेळ्तारे सुम्मने पेन ड्राइव इट्कोंडु ब्लैक्मेल माड्तारे ताकत्तिद्रे पेन ड्राइव रिलीज माड्लि अंत राजण्ण सवाल हाकिद्दारे ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ಮತ್ತು ಡಿಕೆ ಬ್ರದರ್ಸ್ ಗಳ ನಡುವೆ ಆರೋಪ ಪ್ರತ್ಯಾರೋಪಗಳ ಸರಮಾಲೆನೆ ಮುಂದುವರೆದಿದೆ ಆರ್ಆರ್ ನಗರದಲ್ಲಿ ಕೆಜೆ ಡಿಜೆ ಹಳ್ಳಿ ತರ ಮತ್ತೊಂದು ಗಲಭೆ ಸೃಷ್ಟಿಸಲು ಪ್ಲಾನ್ ನಡೆಸಲಾಗಿದೆ ಅಂತ ಡಿಸಿಎಂ ಡಿಕೆಶಿ ವಿರುದ್ಧ ಮುನಿರತ್ನ ಗಂಭೀರ ಆರೋಪ ಮಾಡಿದ್ದಾರೆ ಯಶವಂತಪುರ ಠಾಣೆಯ ಇನ್ಸ್ಪೆಕ್ಟರ್ ವರ್ಗಾವಣೆ ತಡೆದಿದ್ದು ಕೆಜೆ ಹಳ್ಳಿ ಡಿಜೆ ಹಳ್ಳಿ ಗಲಭೆಯಲ್ಲಿದ್ದ ಆಫೀಸರ್ಸ್ ಯಶವಂತಪುರಕ್ಕೆ ತರ್ತಿದ್ದಾರೆ ಆರ್ಆರ್ ನಗರವನ್ನ ಮತ್ತೊಂದು ಡಿಜೆ ಹಳ್ಳಿ ಮಾಡುವ ಉದ್ದೇಶವಾಗಿದೆ ಅಂತ ಮುನಿರತ್ನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ
ದಲಿತರ ವಿರುದ್ಧ ಆಕ್ಷೇಪಾರ್ಹ ಪದ ಬಳಸಿದ್ದ ನಟ ಉಪೇಂದ್ರ ವಿರುದ್ಧ ದೂರು ಸಲ್ಲಿಸಿದವರಿಗೆ ಉಪ್ಪಿ ಬೆಂಬಲಿಗರಿಂದ ಬೆದರಿಕೆ ಬರ್ತಾ ಇದೆ ಈ ಬಗ್ಗೆ ಪೊಲೀಸ್ ಆಯುಕ್ತರಿಗೆ ಗೋಪಾಲ್ ಗಿರಿಯಪ್ಪ ದೂರು ಕೊಟ್ಟಿದ್ದಾರೆ ಜೊತೆಗೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧವೂ ದಿವಾಕರ್ ಎಂಬುವರು ವಿಧಾನಸೌಧ ಠಾಣೆಯಲ್ಲಿ ದೂರು ಸಲ್ಲಿಸಿದರು ಆದರೆ ಸಚಿವರು ಎಂಬ ಕಾರಣಕ್ಕೆ ಎಫ್ಐಆರ್ ದಾಖಲಿಸ್ತಾ ಇಲ್ಲ ಅಂತ ಪೊಲೀಸ್ ಆಯುಕ್ತರ ಗಮನಕ್ಕೆ ತಂದಿದ್ದಾರೆ ಸೂಕ್ತ ರಕ್ಷಣೆ ಹಾಗೂ ಸಚಿವರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಪೊಲೀಸ್ ಆಯುಕ್ತರಿಗೆ ಗೋಪಾಲ್ ಗಿರಿಯಪ್ಪ ಮತ್ತು ದಿವಾಕರ್ ಮತ್ತೊಂದು ದೂರು ಸಲ್ಲಿಸಿದ್ದಾರೆ ದಲಿತರ ವಿರುದ್ಧ ಆಕ್ಷೇಪಾರ್ಹ ಪದ ಬಳಸಿದ್ದ ನಟ ಉಪೇಂದ್ರ ವಿರುದ್ಧದ ಕೇಸ್ ವಿಚಾರಣೆ ನಾಳೆಗೆ ಮುಂದೂಡಲಾಗಿದೆ ಹಿಂದೆ ವಿಚಾರಣೆ ನಡೆಸುವಂತೆ ಹೈಕೋರ್ಟ್ ಗೆ ಉಪೇಂದ್ರ ಪರ ವಕೀಲರು ಮನವಿ ಮಾಡಿದ್ರು ಆದರೆ ಇಂದು ವಿಚಾರಣೆ ನಡೆಸಲು ಹೈಕೋರ್ಟ್ ನಿರಾಕರಿಸಿದೆ ನಾಳೆ ವಿಚಾರಣೆ ನಡೆಸುವುದಾಗಿ ಹೈಕೋರ್ಟ್ ಏಕಸದಸ್ಯ ಪೀಠ ನ್ಯಾಯಮೂರ್ತಿಗಳಾದ ಹೇಮಂತ್ ಚಂದನ್ ಗೌಡರ್ ತಿಳಿಸಿದ್ದಾರೆ ಇದೀಗ ನಟ ಉಪೇಂದ್ರ ಗೆ ಇನ್ನೂ ಒಂದು ದಿನ ಟೆನ್ಷನ್ ಮುಂದುವರೆದಿದೆ ದಲಿತರ ವಿರುದ್ಧ ಉಪೇಂದ್ರ ಆಕ್ಷೇಪಾರ್ಹ ಪದ ಬಳಕೆಗೆ ಗೃಹ ಸಚಿವ ಪರಮೇಶ್ವರ್ ಕಿಡಿಕಾರಿದ್ದಾರೆ ಯಾರು ಕೂಡ ಇಂತಹ ಹೇಳಿಕೆ ನೀಡೋದನ್ನ ಸಹಿಸಲ್ಲ ಒಂದು ಸಮುದಾಯದ ಬಗ್ಗೆ ಕೀಳಾಗಿ ಮಾತನಾಡೋದು ನಿಲ್ಲಿಸಬೇಕು ಅಂತ ಹೇಳಿದ್ರು ನಾನು ಇದೆ ಅಂತ ಕೀಳಾಗಿ ಮಾತನಾಡೋದು ಸರಿಯಲ್ಲ ಯಾರೇ ಆಗಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುತ್ತೀವಿ ಅಂತ ಪರಮೇಶ್ವರ್ ತಿಳಿಸಿದ್ರು ಬಿಬಿಎಂಪಿ ಮುಖ್ಯ ಕಚೇರಿಯಲ್ಲಿ ಬೆಂಕಿ ಅವಘಡದ ಪ್ರಕರಣ ತನಿಖೆ ಚುರುಕುಗೊಂಡಿದೆ ಬೆಂಜಿನ್ ಸ್ಫೋಟಗೊಂಡ ಸ್ಥಳದಲ್ಲಿ ಬಿಬಿಎಂಪಿ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಮತ್ತು ಅಧಿಕಾರಿಗಳ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಬೆಂಜಿನ್ ತುಂಬಿದ ಎರಡು ಕ್ಯಾನ್ಗಳು ಭಸ್ಮವಾಗಿದ್ದು ಬಿಬಿಎಂಪಿ ಕಚೇರಿಯ ಮೇಲ್ಛಾವಣಿ ಸುಟ್ಟು ಕರಕಲಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಪುಂಡರ ಅಟ್ಟಹಾಸ ಹೆಚ್ಚಾಗಿದ್ದು ಮನೆ ಮುಂದೆ ನಿಲ್ಲಿಸಿದ್ದ ವಾಹನಗಳ ಮೇಲೆ ಕಲ್ಲು ಎಸೆತಾ ಇದ್ದಾರೆ ಕೆಂಗೇರಿ ಠಾಣಾ ವ್ಯಾಪ್ತಿಯಲ್ಲಿ ಬೈಕ್ನಲ್ಲಿ ಬರ್ತಾರೆ ಕಾರ್ ಮೇಲೆ ಕಲ್ಲು ಎತ್ತಾಕಿ ಎಸ್ಕೇಪ್ ಆಗ್ತಿದ್ದಾರೆ ಕಿಡಿಗೇಡಿಗಳ ಕೃತ್ಯಕ್ಕೆ 10ಕ್ಕೂ ಹೆಚ್ಚು ವಾಹನಗಳ ಗ್ಲಾಸ್ ಪುಡಿಪುಡಿಯಾಗಿದೆ ಇಬ್ಬರು ದುಷ್ಕರ್ಮಿಗಳ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸದ್ಯ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಬೆಳಗಾವಿ ಪಾಲಿಕೆ ಸಭೆಯಲ್ಲಿ ಮರಾಠಿ ಭಾಷೆಯಲ್ಲಿ ನೋಟಿಸ್ ನೀಡಿದ್ದಕ್ಕೆ ಎಂಇಎಸ್ ಸದಸ್ಯರ ಹೈ ಡ್ರಾಮಾ ನಡೆದಿದೆ ಪಾಲಿಕೆ ಸಭೆಯಲ್ಲಿ ನಾಡದ್ರೋಹಿ ಎಂಇಎಸ್ ಸದಸ್ಯರು ಮರಾಠಿಯಲ್ಲೇ ನೋಟಿಸ್ ಕೊಡುವಂತೆ ಧರಣಿ ನಡೆಸಿದ್ದಾರೆ ಕನ್ನಡದಲ್ಲಿ ನೋಟಿಸ್ ಸ್ವೀಕರಿಸಲು ಎಂಇಎಸ್ ಸದಸ್ಯರು ನಿರಾಕರಿಸಿದ್ದಕ್ಕೆ ಬಿಜೆಪಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಎಂಇಎಸ್ ಸದಸ್ಯರನ್ನ ಅಮಾನತ್ತು ಮಾಡುವಂತೆ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದಿದ್ದಾರೆ ಮಂಡ್ಯದಲ್ಲಿ ಕಂಠಪೂರ್ತಿ ಕುಡಿದು ಕರ್ತವ್ಯಕ್ಕೆ ಹಾಜರಾಗಿದ್ದ ಸರ್ಕಾರಿ ಅಧಿಕಾರಿಯನ್ನ ಅಮಾನತ್ತು ಮಾಡಲಾಗಿದೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ನಾಡ ಕಚೇರಿಗೆ ಕಂದಾಯ ಇಲಾಖೆ ಸಿಬ್ಬಂದಿ ಪರಶಿವಮೂರ್ತಿ ಕುಡಿದು ಬಂದಿದ್ದ ವೇಳೆ ತಹಶೀಲ್ದಾರ್ ನಯೀಮ್ ಉನ್ನೀಸಾ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ತಹಶೀಲ್ದಾರ್ ಕಂಡು ಪರಶಿವಮೂರ್ತಿ ತಬ್ಬಿಬ್ಬಾಗಿದ್ದಾನೆ ಕೊನೆಗೆ ಸಿಬ್ಬಂದಿಯನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದಾಗ ಮದ್ಯ ಸೇವನೆ ಬಯಲಾಗಿದೆ ವೈದ್ಯಕೀಯ ವರದಿ ಹಾಗೂ ಕೆಸಿಎಸ್ಆರ್ ನಿಯಮಾನುಸಾರ ಪರಶಿವಮೂರ್ತಿಯನ್ನ ಅಮಾನತ್ತು ಮಾಡಲಾಗಿದೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ನೇತೃತ್ವದಲ್ಲಿ ನಡೀತಾ ಇದ್ದ ತುಂಗಭದ್ರಾ ಜಲಾಶಯದ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ರೈತರ ಸಂಘಗಳ ನಡುವೆ ಗಲಾಟೆ ನಡೆದಿದೆ ಕೊಪ್ಪಳ ವಿಜಯನಗರ ಬಳ್ಳಾರಿ ರಾಯಚೂರು ಜಿಲ್ಲೆಗಳ ಸಚಿವರು ಸಂಸದರು ಶಾಸಕರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲೇ ಕೋಲಾಹಲ ಸೃಷ್ಟಿಯಾಯಿತು ಕಾಲ್ವೆಯಿಂದ ನೀರು ಬಿಟ್ಟರೂ ನಮ್ಮ ಭಾಗಕ್ಕೆ ನೀರು ಬರಲ್ಲ ಅಂತ ರಾಯಚೂರು ಭಾಗದ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್